ನಮಸ್ಕಾರ. ಇದು ಆತ್ಮಗಳ ಲೋಕ. ನನ್ನ ಹೆಸರು ವಿ ಕೆ. ಇವತ್ತು ನಾವು ಒಂದು ಮೋಸ್ಟ್ ಕರ್ನಾಟಕದಲ್ಲೇ ಒಂದು ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಪ್ಲೇಸು, ಒಂದು ಹಾಸ್ಟೆಲ್ಲು, ಹಾಸ್ಟೆಲಲ್ಲಿದ್ದೀವಿ. ಸೊ ಇದು ಎಂಟ್ರೆನ್ಸು ಆಲ್ರೆಡಿ ಬ್ಲಾಕ್ ಆಗಿದೆ, ಹೋಗೋಕ್ಕಾಗಲ್ಲ ಒಳಗಡೆ. ಸೊ ಇದೊಂದು ದಾರಿ ಇದೆ, ಇಲ್ಲಿಂದ ಹೋಗ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ಪೂರ್ತಿ ಸ್ಮಶಾನ. ಇದು ಸುತ್ತಲೂ ಸ್ಮಶಾನ ಇದೆ, ಇದು ಪೂರ್ತಿ ಇದ್ರಿಗೆ ಈ ಕಡೆ, ಆಮೇಲೆ ಈ ಹಾಸ್ಟೆಲ್ ಆ ಕಡೆ, ಆ ಕಡೆ ಪೂರ್ತಿ ಸ್ಮಶಾನ ಇದೆ. ಸೊ ನಾಯಿಗಳ ಕಾಟ ಜಾಸ್ತಿ, ಯಾರು ಜನನೂ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕೂಗಿದ್ರೆ ಯಾವನೂ ಬರೋದು ಇಲ್ಲ. ನೋಡೋಣ, ಒಳಗಡೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ರೆಡಿನಾ? ಹೋಗೋಣ. ಎಸ್, ಓಕೆ, ಲೆಟ್ಸ್ ಕಮ್. ಫಸ್ಟ್ ಇಲ್ಲಿ ಮಾಡೋಣ, ಆ ಕಡೆ ಮಾಡೋಣ? ಫಸ್ಟ್ ಇಲ್ಲಿ ಮಾಡೋಣ, ನಾ ಆ ಕಡೆ ಮಾಡೋಣ? ಫಸ್ಟ್ ಇಲ್ಲಿ ನಡುವು ನಿಲ್ಲೋಣ. ಆಯಿತು, ಆಲ್ಮೋಸ್ಟ್ ಬಂದಾಗಿ ಒಂದು 20 ಇಯರ್ಸ್ ಆಗಿದೆ. ಒಳಗಡೆ ಹೋಗಿಲ್ಲ, ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಒಳಗಡೆ ಹೆಂಗಿದೆ ಅಂತ. ಫಸ್ಟ್ ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ? ಫಸ್ಟ್ ಮಿಡಲ್ ಒನ್. ಯಾವ್ದು ಇದ ಇದಾ? ದಿಸ್ ಒನ್. ಫಸ್ಟ್ ಆ ಕಡೆ ನೋಡ್ಬಿಡೋಣ. ಆ ಕಡೆ ಹೋದರೆ ಇದನ್ನು ಮಾಡ್ಲಿಕ್ಕೆ ಜಾಗ ಇಲ್ಲ, ಇಲ್ಲಿಂದನೇ ಶುರು ಮಾಡೋಣ. ಇಲ್ಲ, ಇದು ನೋಡೋಣ ಫಸ್ಟ್, ಇದು ಮಾಡ್ಬಿಡೋಣ. ಫುಲ್ ರಜ್ ಇದೆ ಮಳೆಯಾಗಿ, ನೋಡೋಣ ಈ ಕಡೆ ಜಾಗ ಇದೆಯಲ್ಲ, ಹಿಂಗೆ ಹೋಗೋಣ. ಮಳೆಯಾಗಿ ಸಿಕ್ಕಾಬಿಟ್ಟೆ ರಜ್ ಇದೆ, ಹೆಜ್ಜೆ ಕಾಲೆಲ್ಲ ಸಿಕ್ಕೊಳ್ಳುತ್ತೆ. ಏನಂತಂದರೆ, ಸಪೋಸ್ ಇಲ್ಲಿ ಇದ್ದರೆ ನಮ್ಗೆ ಇದರಲ್ಲಿ ಇಂಡಿಕೇಟ್ ಆಗುತ್ತೆ, ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಮುತ್ತ ಇದ್ದರೆ ಇದರಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ನೋಡೋಣ ಗೈಸ್, ಸಿಕ್ಕಿದ್ರೆ ಕಂಡ್ರೆ ತೋರಿಸ್ತೀನಿ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದರೆ ತೋರಿಸ್ತೀನಿ. ಸೊ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಏನೋ ಸೌಂಡ್ ಬರ್ತದೆ. ಏನಂತಂದರೆ, ಆ್ಯಕ್ಟಿವಿಟೀಸ್ ಏನಾದ್ರು ನಡೆದ್ರೆ ನಿಮ್ಗೆ ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ. ಸೊ ನೋಡೋಣ ಗೈಸ್. ಸೊ ನೋಡಿ, ಈ ಕಡೆ ಈ ಕಡೆ ಟಾರ್ಚ್, ಈ ಕಡೆ ಇಡಿ, ಈ ಕಡೆ ಇಡಿ. ಸೊ ಸಿಗ್ನಲ್ ಏನು ಸಿಗ್ತಾ ಇಲ್ಲ, ಏನಾಯ್ತು ಸಿಗ್ನಲ್ ಏನು ಸಿಗ್ತಾ ಇಲ್ಲ. ಸೊ ನೋಡೋಣ ಗೈಸ್, ಇನ್ ಕೇಸ್ ನಮ್ಮ ಸುತ್ತಮುತ್ತ ಇದ್ರೆ ನನಗೆ ಇದರಲ್ಲಿ ಇಂಡಿಕೇಟ್ ಆಗುತ್ತೆ, 100% ಇಂಡಿಕೇಟ್ ಆಗುತ್ತೆ. ಇಂಡಿಕೇಟ್ ಆದರೆ ನಾನು ತೋರಿಸ್ತೀನಿ. ಹೋಗೋಣ. ಒಂದು ಪೂರ್ತಿ ಮಣ್ಣಿನ ರಾಡ್ ಅದ, ಹುಷಾರು. ಓಕೆ ಓಕೆ, ಯಾವುದೇ ರೀತಿ ಸಿಗ್ನಲ್ ಬರ್ತಾ ಇಲ್ಲ. ಮುಂದೆ ನೋಡೋಣ ಗೈಸ್. ಸೊ ಇದು ನನ್ನ ಫಸ್ಟ್ ವಿಡಿಯೋ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಆಯಿತಾ. ತುಂಬ ರಿಸ್ಕ್ ತೊಗೊಂಡು ನಿಮಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ಏನೋ ಬರೆದಿದೆಯಲ್ಲ ಇಲ್ಲಿ, ಧಾರವಾಡ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ವಸತಿ ಶಾಲೆ ಧಾರವಾಡ. ಸೊ ಆಲ್ಮೋಸ್ಟ್ ಇದು ಬಂದಾಗಿ 20 ಇಯರ್ಸ್ ಆಯಿತು, ಏನೂ ಇಲ್ಲ, ಸಿಗ್ನಲ್ ಕೂಡ ಬರ್ತಾ ಇಲ್ಲ.
ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ ಇಲ್ಲಿ? ನೋಡಿ, ನಿಮಗೆ ನಾನು ತೊಂದರೆ ಮಾಡೋಕ್ಕೆ ಬಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಮಾಡಬೇಡಿ. ನೀವು ಇದ್ರೆ ಸಿಗ್ನಲ್ ಕೊಡ್ತೀರಾ ನನಗೆ? ನೀವು ಇದ್ರೆ ನಂಗೆ ಸಿಗ್ನಲ್ ಕೊಡ್ತೀರಾ? ಗೈಸ್, ಏನು ಮೂಮೆಂಟ್ ಇಲ್ಲ ಗೈಸ್. ನೀವು ಮೆಟ್ಲಕ್ ಬಿಟ್ಟೋಗೋಣ? ಹಾಂ, ಬೇಡ. ಏಕೆ? ಹಾವು. ಅಲ್ಲ, ಈ ಈ ರೂಮ್ ನೋಡೋಣ, ಜಸ್ಟ್ ಈ ರೂಮ್, ಈ ರೂಮ್ ನೋಡೋಣ. ರೂಮ್ ಪ್ರಶ್ನೆನೇ ಇಲ್ಲ ಇಲ್ಲಿ, ಹಾವು ಸಿಕ್ಕಾಬಿಟ್ಟೆ. ನೋಡೋಣ, ಇಲ್ಲಿವರೆಗೂ ಬಂದಿದ್ದೀವಿ. ಹಾಂ, ಸೊ ದಯವಿಟ್ಟು ನೋಡಿ, ನೀವು ಇಲ್ಲಿ ಯಾರು ಇದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನಮಗೆ ತೊಂದರೆ ಮಾತ್ರ ಮಾಡಬೇಡಿ. ನಾವು ನಿಮಗೇನು ತೊಂದರೆ ಕೊಡಲ್ಲ, ನಿಜವಾಗ್ಲೂ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಿಮಗೇನು ತೊಂದರೆ ಕೊಡಲ್ಲ. ದಯವಿಟ್ಟು ನಮಗೇನು ತೊಂದರೆ ಮಾಡಬೇಡಿ. ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಆಯಿತಾ? ಜಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ನಿಮ್ಗೆ ಯಾವುದೇ ರೀತಿ ನಾನು ತೊಂದರೆ ಮಾಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೋಆಪ್ರೇಟ್ ಮಾಡಿ, ಕೋಆಪ್ರೇಟ್ ಮಾಡಿ ದಯವಿಟ್ಟು. ತುಂಬ ಹಳೆಯದು ಗೈಸ್ ಇದು, ತುಂಬ ಅಂದರೆ ತುಂಬ ಹಳೆಯ ಗೈಸ್. ನೋಡಿ ಬೋರ್ಡು, ಇದು ಹಾಸ್ಟೆಲ್ ಅಥವಾ ಸ್ಕೂಲ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ಹಾಸ್ಟೆಲ್ ಅಥವಾ ಸ್ಕೂಲ್ ಅಂತ ನನಗೆ ನಿಜವಾಗ್ಲು ಗೊತ್ತಾಗ್ತಿಲ್ಲ. ಸಿಗ್ನಲ್ ಏನೂ ಬರ್ತಾ ಇಲ್ಲ ಗೈಸ್ ಇಲ್ಲಿ. ಯಾರಾದ್ರೂ ಇದ್ದೀರಾ ದಯವಿಟ್ಟು? ನೀವು ಇದ್ರೆ ನಂಗೆ ಸಿಗ್ನಲ್ ಕೊಡ್ತೀರಾ? ನನಗೆ ಒಂದು ಸಿಗ್ನಲ್ ಕೊಡ್ತೀರಾ? ನೀವಿದ್ರೆ ಕವರ್ ಮಾಡಿ ಗೈಸ್. ಇಲ್ಲಿ ನೋಡಿ, ಪೂರ್ತಿ ಖಾಲಿ ಇದೆ ಗೈಸ್. ನೋಡಿ, ಖಾಲಿ ಜಾಗ, ಅದು ಬೌಂಡ್ರಿ ಅನ್ಸುತ್ತೆ ಮೇ ಬಿ. ಆ ಕಡೆ ಇರೋದೇನು ಮನೆಗಳು? ಅದು ಮನೆ, ಅಷ್ಟು ಮನೆ. ಓಕೆ, ಇಲ್ಲಿ ಯಾರು ಓಡಾಡಲ್ವಾ ರಾತ್ರಿ? ಇವ್ ಸೆವೆನ್ ಓ ಕ್ಲಾಕ್ ಲಾಸ್ಟ್. ಹಾಂ, ಸೆವೆನ್ ಓ ಕ್ಲಾಕ್ ಲಾಸ್ಟ್ ಜನ ಓಡಾಡೋದು ಗೈಸ್. ನೋಡಿ, ಸ್ಕೂಲ್ ಬೋರ್ಡ್. ಸಿಗ್ನಲ್ ಅಂತೂ ಏನು ಸಿಗ್ತಾ ಇಲ್ಲ ನಮ್ಗೆ, ಅವರಿಂದ ಏನು ರೆಸ್ಪಾಂಡ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರ ಅಲ್ಲಿ ಮಾಡ್ತಾ ಇರಲ್ಲ. ಹ್ಮ್, ನೋಡಿ, ಈ ರೂಮ್ ಕೂಡ ಅಷ್ಟೆ, ಹಾಗೆ ಖಾಲಿ ಬಿದ್ದಿದೆ. ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಗೈಸ್. ಸಿಗ್ನಲ್ ಬರ್ತಾ ಇದೆ, ಸಿಗ್ನಲ್ ಬರ್ತಾ ಇದೆ. ನೀವು ಯಾರಾದರೂ ಇದ್ದೀರಾ ಇಲ್ಲಿ? ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ, ಆಯಿತಾ? ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ ನಾನು. ನನಗೆ ತೊಂದರೆ ಮಾತ್ರ ಮಾಡಬೇಡಿ ಪ್ಲೀಸ್. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ. ನೀವಿದ್ರೆ ನನಗೆ ಒಂದು ಸಿಗ್ನಲ್ ಕೊಡ್ತೀರಾ? ನೀವಿದ್ರೆ ನನಗೆ ಒಂದು ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ದಯವಿಟ್ಟು ನನಗೆ ರೆಡ್ ಸಿಗ್ನಲ್ ಕೊಡ್ತೀರಾ? ನನಗೆ ರೆಡ್ ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ನನಗೆ ರೆಡ್ ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ಹಲೋ, ನಾನು ಕೇಳಿಸ್ತಾ ಇದೆಯಾ? ನಾನು ಮಾತಾಡೋದು, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ಸಿಗ್ನಲ್ ಸಿಗ್ತಾ ಇದೆ ಗೈಸ್, ಸಿಗ್ನಲ್ ಸಿಗ್ತಾ ಇದೆ ಗೈಸ್. ಫ್ಲ್ಯಾಶ್ ಆಫ್ ಮಾಡಿ, ಫ್ಲ್ಯಾಶ್ ಆಫ್ ಮಾಡಿ, ಫ್ಲ್ಯಾಶ್ ಆಫ್ ಮಾಡಿ, ಫ್ಲ್ಯಾಶ್ ಆಫ್ ಮಾಡಿ ಗೈಸ್. ನೋಡಿ, ಸಿಗ್ನಲ್ ಸಿಗ್ತಾ ಇದೆ ಗೈಸ್, ಸಿಗ್ನಲ್ ಸಿಗ್ತಾ ಇದೆ ಗೈಸ್, ಸಿಗ್ನಲ್ ಸಿಗ್ತಾ ಇದೆ ಗೈಸ್. ನೀವು ಯಾರಾದರೂ ಇದ್ದೀರಾ ಇಲ್ಲಿ? ನೀವು ಯಾರಾದರೂ ಇದ್ದರೆ ನನಗೆ ರೆಡ್ ಸಿಗ್ನಲ್ ಕೊಡ್ತೀರಾ ದಯವಿಟ್ಟು? ಎಸ್, ನೋಡಿ ಗೈಸ್, ನೀವಿದ್ರೆ ಯಾರು ನನಗೆ ರೆಡ್ ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ದಯವಿಟ್ಟು ನನಗೆ ರೆಡ್ ಸಿಗ್ನಲ್ ಕೊಡಿ, ನೀವಿರೋದನ್ನು ಕನ್ಫರ್ಮ್ ಮಾಡಿ ಪ್ಲೀಸ್.
ದಯವಿಟ್ಟು ಕನ್ಫರ್ಮ್ ಮಾಡಿ. ಫ್ಲ್ಯಾಶ್ ಆಫ್ ಮಾಡಿ, ಫ್ಲ್ಯಾಶ್ ಆಫ್ ಮಾಡಿ. ಟಾರ್ಚ್ ಆನ್ ಮಾಡಿ, ನಿಮ್ಮದು ಟಾರ್ಚ್ ಆನ್ ಇದೆ. ದಯವಿಟ್ಟು ನೀವಿದ್ರೆ ನಂಗೆ ರೆಡ್ ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ನೀವು ಇಲ್ಲಿರೋದು ನನಗೆ ಅಕ್ಕಂತರ, ತಂಗಿ ಥರ, ಆಯಿತಾ, ಅಣ್ಣ ತಮ್ಮಂದಿರ ಥರ. ನಾನು ನಿಮ್ಗೆ ಏನು ತೊಂದರೆ ಮಾಡೋಕ್ಕೆ ಬಂದಿಲ್ಲ. ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ ಅಂದ್ಕೊಳ್ಳಿ. ದಯವಿಟ್ಟು ನನಗೇನು ತೊಂದರೆ ಮಾಡಬೇಡಿ. ರಿಕ್ವೆಸ್ಟ್ ಮಾಡ್ಕೊತೇನೆ ನಿಮ್ಮ ಹತ್ರ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬಿಟ್ಟರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ. ಇಷ್ಟು ಬೇಡ್ಕೊಂಡ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಈ ಕಡೆ ಸಿಗ್ನಲ್ ಸಿಗ್ತಾ, ಬರ್ರಿ ಹೊರಗೆ. ಗೈಸ್ ಸಿಗ್ನಲ್ ಸಿಗ್ತಾ ಇದೆ, ಗೈಸ್ ಗೈಸ್ ಸಿಗ್ನಲ್ ಸಿಗ್ತಾ ಇದೆ. ಗೈಸ್ ವಿವೇಕ್ ಸರ್, ಒಂದು ಸೆಕೆಂಡ್ ಕಾರ್ ಕಡೆ ಹೋಗ್ಬರೋಣ ಬನ್ನಿ. ಓಕೆ, ಜಸ್ಟ್ ಅ ಸೆಕೆಂಡ್. ಓಕೆ, ವಿಡಿಯೋ ಪಾಸ್ ಮಾಡಿ. ಸೌಂಡ್ ಅದ ಅಂತಂದ್ರೆ ಅದು ಅರ್ಥ ಇಲ್ಲ. ಏನು ಗಾಳಿ ತೆಗೆದ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಮನುಷ್ಯ ಅದಾವ ನನ್ನ ಕಡೆ. ಫೀಲ್ ಆಗಿಲ್ಲ ಕಣ ಅಲ್ಲಿ. ನಿನಗೆ ಫೀಲ್ ಆಗಿಲ್ಲ ಅಂತಂದ್ರೆ ಸುಖ ಸುಮ್ಮನೆ ಮೀಟ್ರಲ್ಲಿ ಸಿಗ್ನಲ್ ಕೊಡ್ತದೆ. ಏನದು ಸಿಗ್ನಲ್ ಕೊಡ್ತದೆ ಕಣ? ನೀನು ಯಾಕಷ್ಟು ಹೆದರ್ತೀಯಲ್ಲಿ? ನನ್ನ ಕಡೆ ಆಗ್ತಾ ಇಲ್ಲಪ್ಪ. ಲೇ ಆಯ್ತು ಕಣ, ಇನ್ನು ಎರಡೇ ರೂಮ್ ಇರೋದು, ಆ ಕಡೆ ಹೋಗೋದು ಬೇಡ ಕಣ, ಆಯ್ತಾ? ನನ್ನ ತಾಯಿ ಸತ್ವಾಗ್ಲು ನನ್ನ ಪುಂಗಿ ಅದ. ಅವನು ಬಿಸಿ ಗಾಳಿ ಕುಡುಕುಡು ಏ ಹೋಗೋಬೇಕಾರೆ ಏನು ಅನ್ಸಂಗಿಲ್ರಿ. ಒಂದೇ ರೂಮ್ನಾಗ ಏನಿಲ್ಲ, ಎರಡನೇ ರೂಮ್ನಾಗ ಸಿಗ್ನಲ್ ಬರೋದು ಕೊಚ್ಚು ಹಣ್ಣು ಹರದು. ಹನ್ನೆರಡು ಆಗೈತೆ ನಮ್ದು ಸಿಗ್ನಲ್ ಬರಲಿಲ್ಲ ಕಣ. ಬರ್ರಿಪ್ಪ, ನಾನಂತರೂ ಒಳ್ಳೆ ಬೈ. ಏ ನೀನು ಯಾವ ಲೇ, ನಿನ್ನ ನಂಬಿಕೆ ಮೇಲೆ ಬಂದಿದ್ದೀನಿ ಕಣ ಲೇ. ಅಲ್ಲಿಂದ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಲೇ. ಒಳ್ಳೆ ಬೈ, ನಾನಂತರೂ ಒಳ್ಳೆ. ಎರಡೇ ರೂಮ್ ಕಣ, ಎರಡು ರೂಮಲ್ಲಿ ಏನಾಗಲ್ಲ ಅಂತಂದು ಇದು ಬೈ. ಸುಮ್ಮನೆ ಒಂದು ಕೆಲಸ ಮಾಡ. ಏ ನೀನು ಒಂದು ಕೆಲಸ ಮಾಡ, ತಗೊಳ್ಳ ತಗೊಳ್ಳ. ತಾಯ್ತಾನ ಬೇಡ ಬೈ, ನನ್ನ ಕಡೆನಾದ ನೀನು. ನನಗೆ ಬಿಸಿ ಗಾಳಿ ತಾಗಿದಾಗಿಂತ ನನ್ನ ಬಿಸಿ ಬಿಸಿ ಎಲ್ಲೋ ಬಿಸಿ ಬೈಯೇ. ನಿನಗೆ ಗೊತ್ತಾಗೋದಿಲ್ಲ, ನಾವು ಹೇಳೋದು ಏನೋ ಒಂದು ಮನೆ ಅನಿಸ್ಬಿಡ್ತದೆ ನಿನಗೆ. ನಾವು ಎಷ್ಟು ನರ್ವಸ್ ಆಗ್ಯಾನ ಒಳಗಿಂದ ಒಳಗೆ ನನಗೆ ಗೊತ್ತಾಗ್ಲಿಕ್ಕತ್ತದ. ಇಲ್ಲಿ ಅರ್ಥ ಮಾಡ್ಕೋ ಒಂಚೂರು. ನಿನಗೆ ಅದಕ್ಕೆ ಹೇಳಿದ್ದು ಮಗನೇ, ಬರೋವಾಗ ನರ್ವಸ್ ಇದ್ರೆ ನೀನು ಹೇಳು ಹೇಳು ಅಂತ ಸಾವಿರ ಸತಿ ಬಡ್ಕಂಡೆ ತಾನೆ. ನಿನಗೆ ನರ್ವಸ್ ಆಗಿವರೆಗೂ ನಿನ್ಗೆ ಅವಾಗ್ಲೇ ಹೇಳ್ದೆ ತಾನೆ. ನರ್ವಸ್ ಆಗಿವರೆಗೂ ಬಂದಾಗ ಆಗಿಲ್ಲ ಭಯ್ಯ. ಅಲ್ಲಿ ಬಿಸಿ ಗಾಳಿ ತೆಗೆದ್ಮೇಲೆ ಯಾವ ನೀ ಪುಗ್ಗ ಹಾರುದಿಲ್ಲ ಹೇಳ್ರಿ? ಪುಗ್ಗ ಯಾರಿಗೆ ಹಾರುದಿಲ್ಲ ಹೇಳ್ರಿ? ನಂದು ಪುಗ್ಗ ಹಾರ್ಯದ. ನಾವು ಒಪ್ಪಗೋತೀನಿ. ಅಯ್ಯೋ, ಇಂಡಿಕೇಟ್ರ್ ಹೊಡ್ಕೊಳಿಕತ್ತದ ನನ್ನ ಒಳಗೆ. ಎಡಕ ಬಲಕ ಎಡಕ ಬಲಕ ಅಂತಂದು ನೋಡು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಆಯ್ತಾ? ನಮ್ಮ ನೋಡು, ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಕುಲದೇವ್ರು ನಮ್ಮ ಜೊತೆಗಿರುತ್ತೆ. ನಮ್ಮ ಮನೆ ದೇವ್ರು ನಮ್ಮನ್ನು ಕಾಪಾಡುತ್ತೆ. ನಮ್ಮ ಮನೆ ದೇವ್ರ ನನ್ನ ಸಪೋರ್ಟಿಗೂ ಇಲ್ಲ ಬೈ, ಇರವಲ್ಲ. ನನ್ನ ಮನೆ ದೇವ್ರ ವಿಚಾರದೊಳಗು ನಾನು ಒಟ್ಟು ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಅದ, ಆದ್ರೆ ಇಂಥ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇಂಥ ರಿಸ್ಕ್ ತಗೊಳಕ್ಕೆ ನಾನು ತಯಾರಿಲ್ಲ. ಲೇ ಆಗೋಯ್ತು ಕಣ, ಇನ್ನು ಎರಡೇ ರೂಮ್ ತಾನೇ ಇರೋದು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಯಾಕ್ರ ಹಿಂಗೆ ಮಾಡ್ತೀರಾ ನೀವು? ಲೇ ವಿಡಿಯೋ ಓಡ್ತಾ ಇದೆ ಕಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ಇನ್ನು ಇರೋದೇ ಎರಡು ಕಣ, ಅದು ಮುಗಿಸ್ಕೊಂಡು ಹೋಗ್ಬಿಡೋಣ. ನೀನು ಇರು ಅಂದ್ರೆ ನಾನು ಇರೋಲ್ಲ, ಆಯ್ತಾ? ನೀನು ಸೇಫಾಗಿ ಕರ್ಕೊಂಬಂದಿನಿ, ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೋ. ಬಾರಲೆ ಬಾಬಾ ಒಲ್ಲಿ ಬೈ. ಏ ಬಾರಲೆ, ನನ್ನ ಕಡೆ ಆಗತ್ತಿಲ್ಲ, ಅರ್ಥ ಮಾಡ್ಕೋರಿ. ನೋಡೋಣ, ನನ್ನ ಬಿಟ್ಟು ನೀವು ನನ್ನ ಬಿಟ್ಟರು ನನಗೆ ಬೇಕಪ್ಪ ಅಂತ ಇಲ್ಲಿ ಯಾವ್ದಾರು ದೇವ್ ತೊಗೊಂಡು ಹೋಗ್ಲಿ ನನ್ನ ಬೇಕಂತ. ನನ್ನ ಪಾಡಿಗೆ ನಾವು ಹೋಗ್ಬಿಡ್ತೀನಿ. ಹೇಳ್ತೀನಿ ಕೇಳು, ಹೇಳ್ತೀನಿ ಬೈ. ನಾಯಿ ಬಂದು ಹೇಳ್ತೀನಿ ಕೇಳು. ಒಳ್ಳೆ ಬೈ, ನಿನಗೆ ಅದಕ್ಕೆ ಹೇಳ್ತಿದ್ದೀನಿ, ನೀನು ಅರ್ಥ ಮಾಡ್ಕೊಳ್ಳಲಿ. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಕಣ, ನೀನು ಅರ್ಥ ಮಾಡ್ಕೊಳ್ಳೋ. ನಾನು ಇಷ್ಟು ಡೇರಿಂಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನೀನು ಮತ್ತೆ ಹೆದರ್ತಿಯಲ್ಲ. ನೀನು ನರ್ವಸ್ ಆಗೋದಲ್ಲ, ನಾನು ನರ್ವಸ್ ಮಾಡ್ತೀಯಲ್ಲ. ಮನೆ ನಿಂಗೆ ನರ್ವಸ್ ಮಾಡ್ತಾ ಇಲ್ಲ ಬೈ, ಅರ್ಥ ಮಾಡ್ಕೋ ಬೈ. ಮನುಷ್ಯ ಆದವ ಅರ್ಥ ಮಾಡ್ಕೋತಾನ, ಅನುಭವ ಆದ್ಮೇಲೆ ಅರ್ಥ ಮಾಡ್ಕೋತಾನ. ಆಗ್ತಿದೆ ಕಣ, ನಿಂಗೆ ಎಷ್ಟು ತಂಪು ಗಾಳಿ ಹೊಡಿತಾ ಇದೆ. ನೀನು ಬಿಸಿ ಗಾಳಿ ಅಂತೀಯಲ್ಲ ಮರಯ್ಯ, ಇಷ್ಟು ತಂಪು ಹೊಡಿತಾ ಇದೆ. ನೀನು ಬಿಸಿ ಅಂತೀಯಲ್ಲ. ಎಟ್ ನಿನ್ ಜೊತೆಗೆ ನಾನು ಇದ್ದೆ ತಾನೆ, ನಿನ್ ಜೊತೆಗೂ ನಾನು ಇದ್ದೆ ತಾನೆ. ನಾನು ಒಂದ್ ಕಿಲೋಮೀಟರ್ ದೂರ ಇದ್ನ. ಜೊತೆಗೆ ಇದ್ದೀರಂತ ನನಗ್ ಫೀಲ್ ಆಗಿದ್ ನಿನಗೆ ಆಗಬೇಕಂತಂದ್ ಏನಿಲ್ಲಲ್ಲ. ನೆಗೆಟಿವ್ ಎನರ್ಜಿ ಇದ್ರೆ ಇಬ್ರಿಗೂ ಒಂದೇ ತರ ಫೀಲ್ ಆಗುತ್ತೆ. ಆಗೋದಿಲ್ಲ, ಯಾರು ಹೇಳಿದ್ದು ನೆಗೆಟಿವ್ ಫೀಲ್ ಇಬ್ರಿಗೂ ಒಂದೇ ರೀತಿ ಆಗುತ್ತೆ ಅಂತ? ನೋಡಪ್ಪ ನೋಡ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ನಿನ್ ನಂಬಿಕೆ ಮೇಲೆ ಬಂದಿರೋದು. ನೀನೇ ಕೊಟ್ಟಿರೋ ಲೊಕೇಶನ್. ನಾನೇ ಕೊಟ್ಟಿರೋ ಲೊಕೇಶನ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಇರೋದೇ ಇನ್ ಎರಡು ರೂಮ್ ಇದೆ ಅಷ್ಟೇ, ಅದ್ ಮುಗಿಸ್ಬಿಟ್ಟು ಹೋಗ್ಬಿಡೋಣ. ನೀನ್ ಇರು ಅಂದ್ರೆ ನಾನು ಇರಲ್ಲ. ನೀನು ಇರು ಅಂದ್ರೆ ನಾನು ಇರೋಲ್ಲ. ಬಾ, ಗಾಡಿ ಇಲ್ಲೇ ಇರಲಿ, ಗಾಡಿ ಹೋಗೋದು ಬೇಡ, ಆಯ್ತಾ? ಇಬ್ರು ಮುಗಿಸ್ಕೊಂಡು ಹೋಗ್ಬಿಡೋಣ, ಬಾ.
ಇವಾಗ ಏನು ನೀನು ಬರ್ತೀಯ ಬರಲ್ಲ, ಇವಾಗ ನೀನು ಬರ್ತೀಯ ಬರಲ್ಲ ಅಷ್ಟೇ. ನಡೀರಿ ಹೋಗೋಣ, ನಡೀರಿ ನಡೀರಿ ಹೋಗೋಣ, ನನ್ನ ರಿಸ್ಕ್. ಸರಿ ನಡೀರಿ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ ಕಣ, ನೀನು ಈ ಥರ ಮಾತಾಡ್ತೀಯಲ್ಲ ಮರ. ಇರೋದು ಇನ್ನ ಎರಡು ರೂಮ್ ಇದ್ದಾವೆ, ಮುಗಿಸ್ಬಿಟ್ರ ಆಯ್ತು ತಾನೆ, ಆ ಸೈಡ್ ಹೋಗೋದು ಬೇಡ ಆಯ್ತಾ? ಆ್ಯಕ್ಚುಲಿ ಅವಾಗ ನಾವು ಆ ಕಡೆ ಹೋಗಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅವಾಗ ಆ್ಯಕ್ಚುಲಿ ನನಗೆ ಇಲ್ಲಿ ನನಗೆ ಏನು ಫೀಲ್ ಆಗ್ತಾ ಇಲ್ಲ, ಬಟ್ ಆ ಸೈಡ್ ಮಾತ್ರ ನಂಗೆ ಸಖತ್ ಮಾತ್ರ ನನಗೆ ನಿಜವಾಗ್ಲೂ ನನಗೆ ಆ ಇನ್ನರ್ ಫೀಲ್ ನಿಜವಾಗ್ಲೂ ಗೊತ್ತಾಯ್ತು. ಇಲ್ಲಿ ಮಾಡಿದ್ವಿ ಈ ರೂಮ್ ಮುಗಿದು, ಯಾವುದು ಈ ರೂಮ್ ಮುಗಿದ, ಈ ರೂಮ್ ಮಾಡಬೇಕು ಇದೇ ತಾನೇ ಇವಾಗ. ಗೈಸ್ ನೋಡಿ, ಇಲ್ಲೊಂದು ರೂಮ್ ಇದೆ, ಎಲ್ಲ ರೂಮಲ್ಲೂ ಬೋರ್ಡ್ ಇದೆ, ಎಲ್ಲ ರೂಮಲ್ಲೂ ಬೋರ್ಡ್ ಇದೆ. ಆದರೆ ಒಂದು ಮಾತ್ರ ಸತ್ಯ, ನಿಜವಾಗ್ಲೂ ನಮಗೆ ಪಿಕ್ಚರ್ ಔಟ್ ಆಗಿದೆ ಮಾತ್ರ, ನಾನು ನಿಜವಾಗ್ಲೂ ಪಿಕ್ಚರ್ ಔಟ್ ಆಗಿದೆ ಮಾತ್ರ ಗ್ಯಾರಂಟಿ. ಏನೋ ಒಂಥರ ಕಂಫರ್ಟ್ ಇಲ್ಲ. ಲಾಸ್ಟ್ ರೂಮ್ ತಾನೆ? ಹಾಂ ಲಾಸ್ಟ್ ರೂಮ್ ಇದು. ನೋಡಿ ಸಿಗ್ನಲ್ ಸಿಗ್ತಾ ಇದೆ, ಟಾರ್ಚ್ ಆನ್ ಮಾಡು, ಟಾರ್ಚ್ ಆನ್ ಮಾಡು, ಆನ್ ಮಾಡು. ನೋಡಿ ಇದು ಲಾಸ್ಟ್ ರೂಮ್ ಇದೆ ಗೈಸ್, ಇಲ್ಲೋಡಿ ಗೈಸ್, ಇಲ್ಲೋಡಿ ಸಿಗ್ನಲ್ ಸಿಗ್ತಾ ಇದೆ ನೋಡಿ, ನೋಡಿ 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 ನೋಡಿ. ಹೇಳಿದ್ರೆ ಯಾರು ನಂಬಲ್ಲ. ಹಾಂ ಎಷ್ಟೋ ಜನ ಹಂಟರ್ಸ್ಗಳು ವೀಡಿಯೋ ಮಾಡಿದಾಗ ವೀಡಿಯೋ ಹಾಕಿದ್ರೆ ಹಾಂ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಅದು ಫೇಕು ಹಾಗೆ ಹೀಗೆ. ನೋಡಿ ಯಾರು ಬಂದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ, ನೀವು ನಮಗೆ ತೊಂದರೆ ಕೊಡಬೇಡಿ, ಅರ್ಥ ಮಾಡ್ಕೊಳ್ಳಿ. ನಮಗೆ ಕೋಆಪರೇಟ್ ಮಾಡಿ, ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ, ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ, ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಏನೇನೋ ಬರ್ಬಿಟ್ಟಿದ್ದಾರೆ ಗೈಸ್, ಜಾನಿ ವಿ ಅಂತೆ, ಯಾವುದೋ ಹುಡುಗಿ ಚಿತ್ರ ಬರೆದಿದ್ದಾರೆ, ಏನೇನೋ ಬರ್ಬಿಟ್ಟಿದ್ದಾರೆ. ಲಾಸ್ಟ್ ರೂಮ್ ತಾನೇ ಇದೆ? ಹ್ಞೂ ಲಾಸ್ಟ್ ರೂಮ್ ಇದೆ. ಲಾಸ್ಟ್ ಗೈಸ್ ಇಲ್ಲೋಡಿ, ಝೂಮ್ ಮಾಡಿ ಇಲ್ಲೋಡಿ ಗೈಸ್, ಎಲ್ಲ ಖಾಲಿ ಜಾಗ, ಕಸ ಖಾಲಿ ಜಾಗ, ಎಲ್ಲ ಕಸ ಬಿಸಾಕಿದ್ದಾರೆ, ಏನು ಇಲ್ಲ ಗೈಸ್. ಇಲ್ಲಿ ಬರ್ರಿ, ಮಾತಾಡಕ್ಕೆ ಟ್ರೈ ಮಾಡೋಣ, ಮಾತಾಡಕ್ಕೆ ಟ್ರೈ ಮಾಡೋಣ. ಓಕೆ, ಟಾರ್ಚ್ ಆಫ್ ಮಾಡ್ತೀನಿ, ಫ್ಲ್ಯಾಶ್ ಆಫ್ ಮಾಡು. ಬೇಡ. ಅಲ್ಲ ಫ್ಲ್ಯಾಶ್ ಆಫ್ ಮಾಡು. ಫ್ಲ್ಯಾಶ್ ಆಫ್ ಮಾಡ್ತೀನಿ, ಟಾರ್ಚ್ ಆನ್ ಇರಲಿ, ಟಾರ್ಚ್ ಆನ್ ಇರಲಿ, ಟಾರ್ಚ್ ಆಫ್ ಮಾಡಿ. ನೀವಿಲ್ಲಿದ್ದರೆ ದಯವಿಟ್ಟು ನನಗೊಂದ್ಸಲ ಸಿಗ್ನಲ್ ಕೊಡ್ತೀರಾ ಪ್ಲೀಸ್, ಒಂದು ರೆಡ್ ಸಿಗ್ನಲ್ ಕೊಡ್ತೀರಾ? ನೀವು ನನ್ನ ಹತ್ರ ಬಂದರೆ ನನಗೆ ರೆಡ್ ಸಿಗ್ನಲ್ ಸಿಗತ್ತೆ, ನೀವು ನನ್ನ ಹತ್ರ ಬಂದರೆ ನನಗೆ ರೆಡ್ ಸಿಗ್ನಲ್ ಸಿಗತ್ತೆ, ದಯವಿಟ್ಟು ಸಿಗ್ನಲ್ ಕೊಡ್ತೀರಾ ಪ್ಲೀಸ್, ಬೇಡ್ಕೊತ ಇದ್ದೀನಿ. ನಿಮ್ಮನ್ನು ನಂಬಿಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ಪ್ರಯತ್ನ ವೇಸ್ಟ್ ಆಗಿ ಬರಲ್ವಾ? ನನ್ನ ಪ್ರಯತ್ನ ವೇಸ್ಟ್ ಆಗಿ ಬರಲ್ವಾ? ದಯವಿಟ್ಟು ಇಲ್ಲಿವರೆಗೂ ಬಂದಿದ್ದೀನಿ, ಒಂದು ಸಿಗ್ನಲ್ ಕೊಡ್ತೀರಾ ಪ್ಲೀಸ್, ದಯವಿಟ್ಟು ನನಗೆ ಒಂದು ರೆಡ್ ಸಿಗ್ನಲ್ ಕೊಡಿ. ನೀವು ನನ್ನ ಹತ್ರ ಬಂದರೆ ನನಗೆ ರೆಡ್ ಸಿಗ್ನಲ್ ಸಿಗತ್ತೆ, ನನ್ನ ಹತ್ರ ಬರ ಟ್ರೈ ಮಾಡಿ, ನನ್ನ ಹತ್ರ ಬರ ಟ್ರೈ ಮಾಡಿ ಪ್ಲೀಸ್, ದಯವಿಟ್ಟು ನನ್ನ ಹತ್ರ ಬರ್ತೀರಾ, ನಮ್ಮ ರೆಡ್ ಸಿಗ್ನಲ್ ಕೊಡ್ತೀರಾ ಪ್ಲೀಸ್, ನೀವು ಇದ್ರೆ ನನಗೆ ಸಿಗ್ನಲ್ ಕೊಡಿ.
ನಿಮಗೆ ನನ್ನ ಜೊತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಇಷ್ಟ ಮಾತಾಡಕ್ಕೆ ಇಷ್ಟ ಇದೆಯಾ? ಇಷ್ಟ ಇದೆ ಅಂದರೆ ನನಗೆ ಸಿಗ್ನಲ್ ಕೊಡಿ. ನಿಮಗೆ ನಮ್ಮೊಟ್ಟಿಗೆ ಮಾತಾಡಕ್ಕೆ ಇಷ್ಟ ಇದೆ ಅಂದರೆ ದಯವಿಟ್ಟು ಸಿಗ್ನಲ್ ಕೊಡಿ, ದಯವಿಟ್ಟು ಸಿಗ್ನಲ್ ಕೊಡಿ. ಮಾತಾಡಕ್ಕೆ ಇಷ್ಟ ಇದೆಯಾ ನಿಮಗೆ? ನಿಮಗೆ ಇಷ್ಟ ನಿಮಗೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಒಂದ್ಸಲ ಸಿಗ್ನಲ್ ಕೊಡಿ. ನಿಮಗೆ ನಮ್ಮೊಟ್ಟಿಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದರೆ ಒಂದ್ಸತಿ ಸಿಗ್ನಲ್ ಕೊಡಿ. ದಯವಿಟ್ಟು ಸಿಗ್ನಲ್ ಕೊಡ್ತೀರಾ ನನಗೆ? ನನ್ನ ಮಾತು ನಿಮಗೆ ಕೇಳ್ತಿದೆ ಅಂತ ನನಗೆ ಗೊತ್ತು. ನೀವು ಇಲ್ಲೇ ಎಲ್ಲೋ ಇದ್ದೀರಾ, ನನ್ನ ಮಾತು ಕೇಳಿಸ್ಕೊತ ಇದ್ದೀರಾ, ನನಗೆ ಗೊತ್ತಾಗ್ತಿದೆ, ನನಗೆ ಆ ಫೀಲ್ ಗೊತ್ತಾಗ್ತಿದೆ. ಸಿಗ್ನಲ್ ಕೊಡ್ತೀರಾ ಪ್ಲೀಸ್? ಗೈಸ್ ಏನು ರೆಸ್ಪಾಂಡ್ ಬರ್ತಿಲ್ಲ ಗೈಸ್. ಆನ್ ಮಾಡು ಪೂರ್ತಿ ಹಾಸಿ ಅಂತ ಗಾಡಿ. ಅದೇನದು ಹೊಗೆ ಬರ್ತಾ ಇದೆ? ಪೂರ್ತಿ ಹಾಸಿ ಅಂತ ಗಾಡಿ. ಅದೇನದು ಹೊಗೆ ಬರ್ತಾ ಇದೆ? ಇವಾಗ ಸ್ಮೋಕ್ ಮಾಡಿ ಹೋದ್ರಲ್ಲ. ಯಾರು? ಬನ್ನಿ ಆ ಕಡೆ ಬಂದು ನೋಡೋಣ. ಏ ಯಾರು ಸ್ಮೋಕ್ ಮಾಡಿದ್ದು? ನಾವು ಅವಾಗಿಂದ ಇಲ್ಲೇ ಇದ್ದೀವಿ ತಾನೆ, ಯಾರು ಸ್ಮೋಕ್ ಮಾಡ್ತಾರೆ? ಬರ್ರಿ ಆ ಕಡೆ ನೋಡೋಣ ಬರ್ರಿ. ಒಂದು ಸೆಕೆಂಡ್ ಬನ್ನಿ ಬನ್ನಿ ಒಂದು. ವಿನಾಯಕ್ ಅಣ್ಣ, ವಿನಾಯಕ್ ಸರ್ ಅಲ್ಲಿ ಮುಂದ್ಗಡೆ ರೂಮಿಗೆ ಹೋಗೋಣ ಇವಾಗ. ವಿಡಿಯೋ ಪಾಸ್ ಮಾಡ್ಬಿಡಕ್ಕಣ. ಅಲ್ಲ ಅಷ್ಟೊತ್ತಿಂದ ನಾವು ಇಬ್ಬರೇ ಇದೀವಿ ತಾನೆ ಇಲ್ಲಿ, ಮತ್ತೆ ಸ್ಮೋಕ್ ಮಾಡಿದ್ಯಾರು? ಯಾರಿಗೆ ಗೊತ್ತು, ಬಟ್ ಬರ್ನ್ ಆಗಿದ್ದು ಮಾತ್ರ ಕಾಣಿಸ್ತಾ ಇದೆ. ಏ ಸಾಧ್ಯನೇ ಇಲ್ಲಪ್ಪ, ಯಾರು ಬರ್ತಾರೆ ಇಲ್ಲಿ? ಹೊಗೆ ಹೇಗೆ ಬರ್ತಾಯ್ತು ನೋಡಿದ್ರಲ್ಲ. ಅರ್ಥ ಮಾಡ್ಕೊಳ್ಳಿ ಅಣ್ಣ, ಬೇಡಿ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಯಾರು ಇರಲಾರ್ದಂಥ ಜಾಗದಲ್ಲಿ ಹೊಗೆ ಬಂದಿದೆ. ಸಾಕು ಬನ್ನಿ. ವಿನಾಯಕ್ ಸರ್ ಬನ್ನಿ. ಬೇಡ ಬನ್ನಿ ಸರ್. ಇಲ್ಲಿ ಮುಂದೆ ಬನ್ನಿ, ಜಸ್ಟ್ ಇವಾಗ ಸ್ಮೋಕ್ ಬಂತಲ್ಲ. ವಿಡಿಯೋ ರನ್ನಿಂಗ್ ಇದೆ, ಇಲ್ಲಿ ಸ್ಮೋಕ್ ಬಂತಲ್ಲ, ಅಲ್ಲಿ ಟಾರ್ಚ್ ಇಡಿ ಬನ್ನಿ ಒಂದ್ಸಲ. ಅಲ್ಲಿ ಯಾರಿಲ್ಲ. ಸರಿ ಬನ್ನಿ ಸರ್. ಒಳಗೇನಿದೆ ಒಂದ್ಸತಿ ನೋಡೋಣ. ಬೇಡ ಸರ್. ಎಷ್ಟು ರೂಮ್ ಇದೆ ಅಲ್ಲಿ? ಅಲ್ಲಿ ಒಟ್ಟು 5 ರೂಮ್ ಇವೆ. ಥರ್ಡ್ ರೂಮ್ ಕಮ್ಯುನಿಕೇಟ್ ಆಗಿದ್ದು. ಥರ್ಡ್ ರೂಮ್ ಎಂಟ್ರೆನ್ಸ್ ಥರ್ಡ್ ರೂಮ್ ಈ ಸೈಡ್ ಇದೆಯಾ ಆ ಕಡೆ ಇದೆಯಾ? ಈ ಕಡೆಯಿಂದ ಎಂಟ್ರೆನ್ಸ್ ಆಗ್ತೇವಲ್ಲ, ಈ ಕಡೆಯಿಂದ ಎಂಟ್ರೆನ್ಸ್ ಆದ ತಕ್ಷಣ ಈ ಒಂದೇ ಬಾಕ್ಸ್ ಇದೆ, ಬಾಕ್ಸ್ ತೋರಿಸಿ. ಅಲ್ಲಿ ಸಿಗ್ನಲ್ ಸಿಗ್ತದೆ ಕಣ, ಸಿಗ್ನಲ್ ಸಿಗ್ತದೆ ಕಣ, ಸಿಗ್ನಲ್ ಸಿಗ್ತದೆ. ಬನ್ನಿ 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 ಇಲ್ಲಿ ಬನ್ನಿ ಸರ್, ಒಂದು ಸೆಕೆಂಡ್ ಒಂದು ಸೆಕೆಂಡ್ ಬನ್ನಿ. ಇವಾಗ ಸ್ಮೋಕ್ ಬಂತಲ್ಲ ಅಲ್ಲಿ, ಅಲ್ಲಿ ಟಾರ್ಚ್ ಇಟ್ಟಿದ್ರಿ ಒಂದ್ಸಲ ಈ ಕಡೆಯಿಂದ ಬಂದು. ಯಾವ ಸೈಡಿಂದ? ಈ ಕಡೆಯಿಂದ ಬಂದು ಇಟ್ಟಿರಿ ಸರ್. ಮುಂದೆ ಹೋಗ್ಲ? ಮುಂದೆ ಬೇಡ, ಇಲ್ಲೇ ಬನ್ನಿ ಸರ್. ಬೇಡ, ನೀವು ಕೆಲಸ ಮಾಡಿ, ಇಲ್ಲಿ ನಿಂತ್ಕೊಂತೀನಿ. ಅಲ್ಲಿ ತಾನೇ ಬಂದಿದ್ದು? ಹಾಂ. ಆ ಗಿಡ ಇದೆಯಲ್ಲ ಅಲ್ಲಿ ತಾನೇ ಸ್ಮೋಕ್ ಬಂದಿದ್ದು? ಹಾಂ. ಏನಿಲ್ವಲ್ಲ ಅಲ್ಲಿ? ಬನ್ನಿ ಬನ್ನಿ. ಯಾಕೋ ನಿಜವಾಗ್ಲೂ
ಎದ್ದೇಳಿ ಸರ್, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ. ಬನ್ನಿ 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 ಸರ್. ಸರ್ ಜಸ್ಟ್ ಸೆಕೆಂಡ್, ಒಂಚೂರು ಸ್ವಲ್ಪ ಟಾರ್ಚ್ ಕೊಡಿ ಸರ್. ಏನೋ ಶ್ಯಾಡೋ ಪಾಸ್ ಆದಂಗೆ ಆಯ್ತು ಜಸ್ಟ್, ಅದೇ ಮರದ ಹತ್ರ ಇವಾಗ ಟಾರ್ಚ್ ಹಿಡಿದಿದ್ದೇನಲ್ಲ, ಇವಾಗ ಟಾರ್ಚ್ ಹಿಡಿದಿದ್ದೇನಲ್ಲ ಅಲ್ಲಿ ಅಲ್ಲೇ. ಬನ್ನಿ ಸರ್. ಅಲ್ಲ ಹೆಂಗ್ ಪಾಸ್ ಆಯ್ತು ಅಂತಾರೆ ಹೇಳು ಸರ್. ಲೆಫ್ಟ್ ಇಂದ ರೈಟ್ ಸೈಡಿಗೆ ಹೋಗಿದೆ, ಬನ್ನಿ. ನಿಜವಾಗ್ಲು ನಿಜವಾಗ್ಲು ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಒಂದು ಬ್ಲಾಕ್ ಇದೆ, ಇದು ಮೇ ಬಿ ಆ ಹಾಸ್ಟೆಲ್ ಅವ್ರದ್ದು ಕಿಚನ್ ಅನಿಸುತ್ತೆ, ಮೇ ಬಿ ಅಡುಗೆ ರೂಮ್, ಅಡುಗೆ ರೂಮ್ ಅಂತೀವಲ್ಲ ಅಡುಗೆ ರೂಮ್ ಅನಿಸುತ್ತೆ ಮೇ ಬಿ. ಆ ಸೈಡ್ ಇರೋದು ಇನ್ನೊಂದು ಸೆಕ್ಷನ್ನು, ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು, ಬಟ್ ದಯವಿಟ್ಟು ಬೇಜಾರಾಗಬೇಡಿ. ಗಂಟಲೆಲ್ಲ ಒಣಗ್ತಾ ಇದೆ ಗೈಸ್, ಮಾತಾಡೋಕ್ಕೂ ಆಗ್ತಾಯಿಲ್ಲ, ತುಂಬ ಒಂಥರ ಉಸಿರು ಗಟ್ಟದಂಗೆ ಆಗ್ತಾಯಿದೆ. ಏ ಅಲ್ಲಿ ಯಾರೋ ಪಾಸ್ ಆದ್ರೆ, ಏ ಅಲ್ಲಿ 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 ಹಾಂ ಫಸ್ಟ್ ಈ ಕಡೆ ಈ ಕಡೆ ಆ ವಿಂಡೋ ವಿಂಡೋ ಸೆಕೆಂಡ್ ವಿಂಡೋ ಸೆಕೆಂಡ್ ವಿಂಡೋ ಹಾಂ ಅಲ್ಲಿ 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 ಹಾಂ ಸರ್ ಬನ್ನಿ ಸರ್. ಬೇಡ ಸರ್, ಇನ್ನು ಈಗ ತಾನೇ ಹೋಗಿ ಬಂದ್ವಲ್ಲ ಅಲ್ಲಿ, ಜಸ್ಟ್ ಇವಾಗ ತಾನೆ ಅಲ್ಲಿಂದನೇ ಬಂದಿದ್ದೀವಿ ಸರ್. ಬೇಡ ಸರ್ ಬನ್ನಿ ಬನ್ನಿ ಸರ್, ಮೊದಲು ಇಲ್ಲಿಂದ ಹೋಗೋಣ ಬನ್ನಿ 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 ಸರ್. ಬೇಡ ಬನ್ನಿ ಬನ್ನಿ ಸರ್, ನಾನಂತೂ ಹೊಂಟೆ ಬನ್ನಿ. ದಯವಿಟ್ಟು ಬೇಜಾರಾಗಬೇಡಿ, ಇನ್ನು ಎರಡು ಬ್ಲಾಕ್ ಇದೆ, ಜಸ್ಟ್ ಒಂದು ಬ್ಲಾಕ್ ಮಾತ್ರ ನಾನು ಎಕ್ಸ್ಪ್ಲೋರ್ ಮಾಡಿರೋದು. ಆ ಬ್ಲಾಕ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ನಮ್ಮ ಹತ್ರ ಹೋಗೋಕ್ಕಾಗ್ತಿಲ್ಲ ಗೈಸ್, ಒಂಥರ ಜೀವ ಹಿಂಡಿದಂಗೆ ಆಗ್ತಿದೆ. ಬನ್ನಿ ಸರ್, ಗಂಟ್ಲು ಮೊದಲು ಇಲ್ಲಿಂದ ಆಗ್ತಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ನಾನಂತರೂ ಹೋಗ್ತಾ ಇದ್ದೀನಿ ಸರ್, ನಾನಂತರೂ ಹೋಗ್ತಾ ಇದ್ದೀನಿ. ಬನ್ನಿ ಸರ್. ಬೇಡ ಸರ್, ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಬರೋಣ ಸರ್. ನೆಕ್ಸ್ಟ್ ಟೈಮು ನಾನು ಟೀಮ್ ಒಟ್ಟಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್, ಸೊ ದಯವಿಟ್ಟು ಬೇಜಾರಾಗಬೇಡಿ. ಸ್ಟಾಪ್ ಬನ್ನಿ. ನೆಕ್ಸ್ಟು ನನ್ನ ಟೀಮ್ ಜೊತೆ ಬಂದು, ಇವಾಗ ನಾವು ಇಬ್ಬರೇ ಬಂದಿರೋದು, ಸೊ ನಮ್ಮ ಸಪೋರ್ಟಿಗೆ ಯಾರೂ ಇಲ್ಲ. ನೆಕ್ಸ್ಟು ನನ್ನ ಟೀಮ್ ಒಟ್ಟಿಗೆ ಬಂದು ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಸೊ ನೋಡೋಣ ಗೈಸ್ ನೋಡೋಣ ಗೈಸ್. ನೆಕ್ಸ್ಟು ನನ್ನ ಟೀಮ್ ಒಟ್ಟಿಗೆ ಬಂದು ನಾನು ಫುಲ್ ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನನಗೆ ಫೀಲ್ ಆಗಿದೆ, ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದ್ದಿಲ್ಲ, ನನಗೆ ವಿವರಣೆ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಬಟ್ ನೀವು ಕ್ಯಾಮ್ರಾದಲ್ಲಿ ಕಂಡಿದ್ದೀವಿಲ್ಲ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಕಂಡಿದ್ದಿಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಎಕ್ಸ್ಪೀರಿಯೆನ್ಸ್ ಆಗಿದೆ, ಗೊತ್ತಾಗ್ತಿದೆ ನನಗೆ. ನನ್ನ ಸುತ್ತಲೂ ನೆಗೆಟಿವ್ ಎನರ್ಜಿ ಇದ್ದರೆ ಉಸಿರಾಡೋಕ್ಕಾಗಲ್ಲಂತೆ, ಗಂಟಲು ಒಣಗುತ್ತೆ, ತುಂಬ ಕಷ್ಟ ಆಗ್ತಿದೆ. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ನಾನು ವಿಡಿಯೋ ಮಾಡಬೇಕೋ ಬೇಡ ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ಗೈಸ್, ನೆಕ್ಸ್ಟು ನನಗೆ ವಿಡಿಯೋನ ಮಾಡಬೇಕೋ ಬೇಡ ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಜೊತೆ ನನ್ನ ತಮ್ಮ ಸೌರಭ್ ಅಂತ, ನಾ ಇಬ್ಬರೇ ಬಂದಿರೋದು. ಆ್ಯಕ್ಚುಲಿ ನನ್ನ ಟೀಮ್ ಬರಬೇಕಿತ್ತು, ಬರೋಕ್ಕಾಗಿಲ್ಲ. ಸೊ ನೆಕ್ಸ್ಟು ನಾನು ಟೀಮ್ ಒಟ್ಟಿಗೆ ಬರ್ತೀನಿ, ಯಾಕಂದರೆ ಈಗ ಇರೋದು ಇಬ್ಬರೇ ಗೈಸ್, ತುಂಬ ಕಷ್ಟ ಆಗ್ತಿದೆ ಮಾಡೋಕ್ಕೆ, ಆಗ್ತಾಯಿಲ್ಲ. ಬಟ್ ಏನೋ ಒಂದು ಧೈರ್ಯ ಮಾಡಿ ಮಾಡಿದ್ವಿ, ಬಟ್ ಅದು ಎಷ್ಟರ ಮಟ್ಟಿಗೆ ಆಯಿತು, ಕ್ಯಾಪ್ಚರ್ ಆಗಿದೆ ನನಗೆ ನಿಜವಾಗೂ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ, ನಾ ಇಬ್ಬರೇ ಬಂದಿರೋದು, ತುಂಬ ಕಷ್ಟ ಮಾಡೋಕ್ಕೆ, ಬಟ್ ಆದರೂ ಬಂದಿದ್ದೀನಿ. ಇನ್ನೂ ಎರಡು ಬ್ಲಾಕ್ ಇದೆ, ಅದನ್ನು ನಾನು
ನಾನು ಟೀಮ್ ಒಟ್ಟಿಗೆ ಬಂದು ಮಾಡ್ತೀನಿ ಗೈಸ್, ಯಾಕಂದರೆ ಈಗ ಏನೋ ಒಂದು ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಧೈರ್ಯದಲ್ಲಿ, ಬಟ್ ಇನ್ನೆರಡು ಬ್ಲಾಕ್ ಮಾಡೋಕ್ಕೆ ಟೀಮ್ ಬೇಕು ಗೈಸ್, ಯಾಕಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ನೆಗೆಟಿವ್ ಎನರ್ಜಿ ಹೊಡಿತಾ ಇದೆ ನನಗೆ. ಸೊ ಅಲ್ಲಿ ಓಡಾಡೋಕ್ಕೂ ತುಂಬ ಕಷ್ಟ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಇದೆ. ಸೊ ದಯವಿಟ್ಟು ಈ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್, ನೆಕ್ಸ್ಟು ವಿಡಿಯೋ ಮಾಡಬೇಕಾ ಬೇಡ ಅಂತ ನನಗೆ ತಿಳಿಸಿ. ಆಮೇಲೆ ನಿಮಗೆ ಒಂದು ವೇಳೆ ಇದರಲ್ಲಿ ನಿಮ್ಗೆ ನಂಬಿಕೆ ಇಲ್ಲ ಅಂತಂದರೆ, ಸೊ ನಿಮ್ಮ ನಿಯರ್ ಬೈ ಇರೋ ಪ್ಲೇಸಲ್ಲಿ ಯಾವುದೇ ಹಾಂಟೆಡ್ ಪ್ಲೇಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್, ನೀವು ಹೇಳಿರೋ ಪ್ಲೇಸ್ಗೆ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಸೊ ಹೇಳ್ತಾ ಇದ್ದೀನಿ, ಸೊ ಹಾಗಂದ್ರೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಟೇಕ್ ಕೇರ್, ಲವ್ ಯು, ಎಲ್ಲೆಲ್ಲ ಎಲ್ಲೆಂದ್ರೆ ಅಲ್ಲಿ ಹೋಗಬೇಡಿ. ಓಕೆ, ಬೈ ಬೈ ಗೈಸ್.